ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪೊಲೀಸರ ವಿರುದ್ಧ ಹರಿಹಾಯ್ದಿದ್ದಾರೆ. ಶಿವಮೊಗ್ಗದಲ್ಲಿ ನಡೀತಾ ಇರುವ ಘಟನಾವಳಿಗಳನ್ನ ಮುಂದಿಟ್ಕೊಂಡು ಕಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಟ್ಟಿಗೆ ನಾನು ಹೇಳ್ತಾ ಇರೋದು ಆ ಚಂದ್ರಶೇಖರ್ ಹೆಂಡತಿಗೆ ನೋವು ತರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಎಮ್ಮ ಯಾವ ಕಷ್ಟ ಆಮೇಲೆ ಕೊಡ್ತೀನಿ. ಇನ್ನೊಂದು, ಈ ಪೊಲೀಸ್ ಅಧಿಕಾರಿಗಳಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಸಿಗ್ತಿಲ್ಲ. ಮೊನ್ನೆ ಚನ್ನಗಿರಿ ಪ್ರಕರಣವನ್ನು ನೋಡಿದ್ವಿ. ಚನ್ನಗಿರಿಯಲ್ಲಿ ಆದಿಲ್ಜ ಜಾಗೃತಿ ಆಗಿದೆ ಅನ್ನೋದಕ್ಕೆ ಎಲ್ಲದಕ್ಕೂ, ಒಳ್ಳೆಯದಕ್ಕೂ ಜಾಗೃತಿ ಆಗಿದ್ದಕ್ಕೂ ವಿರೋಧ, ಕೆಟ್ಟದಕ್ಕೂ ವಿರೋಧ. ನೆನ್ನೆ ನಾನು ಮಂಗಳೂರು ಹೋಗಿದ್ದೆ. ಮಂಗಳೂರಲ್ಲಿ ನಮಾಜ್ ಮಾಡ್ತಾ ಇರೋಂಥ ವ್ಯಕ್ತಿಗಳಿಗೆ ಕರೆದು ಅರ್ಧ ವಿಶ್ವ ಹಿಂದೂ ಪರಿಷತ್, ಭಾರತೀಯ ಜನತಾ ಪಾರ್ಟಿ, RSS ಅಂತ ಶುರು ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರು RSS ಕಂಡ್ರೆ ಭಾಳ ಪ್ರೀತಿ ಬಯ್ಯೋದಕ್ಕೆ. ನಗರದಲ್ಲಿ ಎಷ್ಟು ಹೆಣ್ಮಕ್ಳು ಅನುಭವಿಸ್ತೀರಿ ಅಂತ ಹೇಳ್ತೀನಿ ನಾನು. ನೀವು ಖಾಸಗಿಯಾಗಿ ಹೇಳಿದರೆ ತೋರಿಸ್ತೀನಿ. ಒಬ್ಬ ಅಡಿಕೆ ಮಂಡಿ ಮಾಲೀಕ, ನಮ್ಮ ಆತ್ಮೀಯ ಸ್ನೇಹಿತ, ನಾನು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ನನ್ನ ಸ್ಕೂಟರ್ ನಿಲ್ಲಿಸಿ ನನ್ನ ಸ್ನೇಹಿತರ ಹತ್ರ ಮಾತಾಡ್ತಾ ನಿಂತಿದ್ದೆ. ಬಸ್ನಲ್ಲಿ ಒಬ್ಬ ಹೆಣ್ಮಗಳು ಬುರ್ಕ ಹಾಕೊಂಡು ಕೆಳಗಿಳಿದ್ಲು. ನಮಸ್ಕಾರ ಅಂಕಲ್ ಅಂದ್ಲು. ನಂಗೆ ಯಾರು ಗೊತ್ತಿಲ್ಲ, ಯಾರು ಅಮ್ಮ ಅಂದೆ. ಮುಖ ತೆಗೆದ್ಲು, ಆಗಲೂ ನೆನಪಾಗಲಿಲ್ಲ ಯಾರಮ್ಮ ಅಂದೆ. ಇಂಥವ್ರ ಮಗಳು ಅಂದ್ಲು. ಅವಳು ಲವ್ ಜಹಾಜ್ ಮಾಡ್ಕೊಂಡಿದ್ದೆ, ನಂಗೆ ಗೊತ್ತಿಲ್ಲ. ಏನಮ್ಮ ಇದು ಅಂದೆ. ಇಲ್ಲ ಅಣ್ಣ, ಮದುವೆ ಆದೆ ನಾನು. ಕಣ್ಣಲ್ಲಿ ನೀರು ಬಂತು ಅವಳಿಗೆ. ಯಾಕಮ್ಮ ಅಳ್ಳಿದ್ಯಾ ಅಂದೆ. ತಪ್ಪು ಮಾಡಿಬಿಡಿ ಅಣ್ಣ, ನನ್ನ ಮನೆಯಲ್ಲಿ ಸರಿಯಾಗಿ ನೋಡ್ಕೋತಿಲ್ಲ ಅಂತ. ಪ್ರಮೋದ್ ಮೊದಾಲಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಅವಶ್ಯಕತೆ ಇದ್ದರೆ ಸಹಾಯ ಮಾಡ್ತೇನೆ ಅವ್ರ ಜೊತೆಗೆ. ಏನು ಹೆಣ್ಮಕ್ಕಳು ಅಂತಂದು ಏನು ಅಂದ್ಕೊಂಡಿದ್ದಾರೆ? ವಯಸ್ಸಿಗೆ ಬಂದಿರೋಂಥ ಹೆಣ್ಮಕ್ಕಳಿಗೆ, ಮುಗ್ಧ ಹೆಣ್ಮಕ್ಕಳಿಗೆ ಮೋಸ ಮಾಡಿ ನಿನಗೆ ಅಲ್ಲಿ ರಾಣಿ ಇಟ್ಕೊಂಡು ನಂಗೆ ಇಟ್ಕೊಡ್ತೀನಿ, ಅಷ್ಟಾಸ್ತಿ ಕೊಡ್ತೀನಿ, ಇಷ್ಟಾಸ್ತಿ ಕೊಡ್ತೀನಿ, ವಿದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಆಸೆ ತೋರಿಸಿ ಮೋಸ ಮಾಡ್ತಾರಲ್ಲ. ಹೆಸರು ಲವ್ ಜಿಹಾದ್, ಆಮೇಲೆ ಕರ್ಕೊಂಡೋಗೋರನ್ನ ಎಲ್ಲೆಲ್ಲಿ ಕೊಡ್ತಾರೋ, ಎಲ್ಲೆಲ್ಲಿ ಮಾರಾಟ ಮಾಡ್ತಾರೋ ಭಗವಂತನಿಗೆ ಗೊತ್ತು. ಎಷ್ಟು ಜನ ಹೇಳ್ಕೊತಾರೆ? ನಾನೇ ಇಲ್ಲೊಂದು ಸಭೆಯಲ್ಲಿ ಮಾತಾಡಿದ್ದೆ, ಹುಷಾರಾಗಿರಿ ನಿಮ್ಮ ಹೆಣ್ಮಕ್ಳಿಗೆ ಅಂತ. ಅದಕ್ಕೆ ಮುಂಚೆ ನಾನು ಎಸ್ ಪಿ ಹತ್ರವಾಗಿ ಮಾತಾಡ್ಕೊಂಡು ಬಂದಿದ್ದೆ ಒಂದು ಕೇಸಿನ ಬಗ್ಗೆ. ಸರ್, ಇಂಥ ಕೇಸ್ 60 ಸರ್, ಎಸ್ ಪಿ ಅವ್ರು ನನಗೆ ಹೇಳಿದ್ದು. ಕಂಪ್ಲೇಂಟ್ ಕೊಡಿಸಿ ಸರ್, ನಾನು ಇಮ್ಮೇಲ್ ಕ್ರಮ ತಗೋತೀನಿ ಅಂತ. ಯಾರ ಜೊತೆ ಯಾರು ಹೋಗಿ ಅಕಸ್ಮಾತ್ ವಾಪಸ್ ಅಪ್ಪ ಅಮ್ಮ ಅಂತ ಬಂದವರು ಕಂಪ್ಲೇಂಟ್ ಕೊಡ್ತಾರೇನು? ಮಾನ ಮರ್ಯಾದೆ ಹೋಗುತ್ತೆ, ಸುಮ್ಮನೆ ಇರ್ತಾರೆ, ಇನ್ನು ಆಡ್ಗ ಮದುವೆ ಮಾಡಿ ಕಳಿಸ್ಕೊಡ್ತಾರೆ. ಹೊರಗೆ ಬರೋದು ಇದೆಯಲ್ಲ ಹೆಣ್ಮಕ್ಳ ಸುಲಭದ್ದಲ್ಲ. ಈ ಲವ್ ಜಿಹಾದ್ ಅನ್ನೋದು ಶುರು ಆದಮೇಲೇ ಇನ್ನೂ ಸಾವಿರಾರು ಕೇಸ್ ಈ ಥರದ್ದು ನಡೀತಾ ಇದೆ. ಗೊತ್ತಿರಲಿಲ್ಲ ನಂಗೆ ಪ್ರಮೋದ್ ಮುತಾಲಿಕ್ ಈ ರೀತಿ ಹೇಳಿದ್ದಕ್ಕೆ. ನೀವು ಹೇಳಿದ್ದು ನಾನು ನೋಡಿದ್ದೀನಿ. ನಾನು ಖಂಡಿತ ಪ್ರಮೋದ್ ಮುತಾಲಿಕರ ಹತ್ರ ಮಾತಾಡಿ ಸಾಧ್ಯವಾದರೆ ಇಲ್ಲೂ ಒಂದು ಬ್ರಾಂಚ್ ಮಾಡ್ತೀವಿ ಅದನ್ನು. ಬಟ್ಟೆ ಆಮೇಲೆ ಕೂಡ ಆಯಿತು. ಹೊಸ ಮನೆ